ಲಕ್ಷ್ಮಿಯ ರಮಣನಾದಂತಹ ಭಗವಂತನ ಒಂದು ಚಿಂತನೆ. ಲಕ್ಷ್ಮಿಯ ರಮಣ ಭಗವಂತ ಅಂತ ಹೇಳಬೇಕಾದರೆ, ಭಗವಂತ ಲಕ್ಷ್ಮಿಗೆ ಎಂತಹ ಒಂದು ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾನೆ ಅಂತ ನಮಗೆ ಅರ್ಥ ಆಗ್ತಾ ಇದೆ. ಇದರಿಂದ ನಮಗೆ ಎರಡು ಪಾಠ. ಭಗವಂತನನ್ನು ಆರಾಧನೆ ಮಾಡಬೇಕಾದರೆ ಲಕ್ಷ್ಮಿಯ ಜೊತೆಯಲ್ಲಿ ಭಗವಂತನ ಆರಾಧನೆ ಮಾಡಿದಾಗ ಅವನು ಬಹಳ ಬೇಗ ನಮಗೆ ಅನುಗ್ರಹವನ್ನು ಮಾಡ್ತಾನಂತೆ. ಬ್ರಹ್ಮ ಪುರಾಣದ ಒಂದು ಬರ್ತದೆ ವಿಷಯ, ದೇವತೆಗಳು ಸಾವಿರಾರು ವರ್ಷ ಯಜ್ಞವನ್ನು ಮಾಡಿದರಂತೆ. ಮಾಡಿದಾಗ ಭಗವಂತನ ಅನುಗ್ರಹ ಆಗಲಿಲ್ಲ, ಬಹಳ ಆಶ್ಚರ್ಯ ಆಯ್ತಂತೆ. ಬ್ರಹ್ಮದೇವರನ್ನು ಕೇಳ್ತಾ, ಸಾವಿರಾರು ವರ್ಷ ದೇವರನ್ನು ಕುರಿತು ಹೋಮವನ್ನು ಮಾಡ್ತಾ ಯಜ್ಞವನ್ನು ಮಾಡ್ತಾ ಇದ್ದೇವೆ, ಭಗವಂತ ಯಾಕೆ ಅನುಗ್ರಹ ಮಾಡ್ತಿಲ್ಲ, ಹೇಗೆ ಮಾಡ್ತಿದ್ದೀರಿ? ನಾರಾಯಣನನ್ನು ಕೇವಲವಾಗಿ ಆರಾಧನೆ ಮಾಡ್ತಿದ್ದೆ. ಯಜ್ಞವನ್ನು ಮಾಡುವಾಗ ಹಾಗೆ ಮಾಡಬಾರದು, ಯಜ್ಞವನ್ನು ಮಾಡುವಾಗ ಲಕ್ಷ್ಮೀ ಸಹಿತನಾಗಿ ನಾರಾಯಣನ ಆರಾಧನೆ ಮಾಡಿದಾಗ ಮಾತ್ರ ಲಕ್ಷ್ಮೀ ಪ್ರೀತನಾಗ್ತಾನೆ. ಯಾಕೆಂದರೆ ಯಜ್ಞದ ಕ್ರಮನೇ ಹಾಗೆ. ಯಜ್ಞನಾಮಕನಾದ ಭಗವಂತ ಅವತಾರ ಮಾಡಿದ್ದೇ ದಕ್ಷಿಣಾದೇವಿಯೊಂದಿಗೆ ಸೇರಿಕೊಂಡು, ಲಕ್ಷ್ಮಿಯೊಂದಿಗೆ ಸೇರಿಕೊಂಡೇ ಯಜ್ಞನಾಮಕ ಭಗವಂತ ಅವತಾರ ಮಾಡಿ ರುಚಿ ಪ್ರಜಾಪತಿಗೆ ಭಗವಂತ ಯಜ್ಞ ಮತ್ತು ದಕ್ಷಿಣಾದೇವಿ ಒಟ್ಟಿಗೆ ಅವರು ಹುಟ್ಟಿದ್ದು. ಹಾಗಾಗಿ ಯಜ್ಞವನ್ನು ಮಾಡಬೇಕಾದರೆ ದಕ್ಷಿಣಾರೂಪಿಯಾದಂತಹ ಲಕ್ಷ್ಮೀದೇವಿಯ ಆರಾಧನೆ ಮಾಡಬೇಕು. ಅಂದರೆ ಹೇಗೆ ಭಗವಂತನನ್ನು ಹೇಗೆ ಆರಾಧನೆ ಮಾಡಬೇಕು ಯಜ್ಞದಲ್ಲಿ? ಶ್ರೀಧರ, ಶ್ರೀ ಶ್ರಿಯಂ ಧರತಿ ಇತಿ ಶ್ರೀಧರ, ಲಕ್ಷ್ಮಿಯನ್ನು ಧರಿಸಿದವನು ಭಗವಂತ ಅಂತ ಆರಾಧನೆ ಮಾಡಬೇಕಂತೆ ಯಜ್ಞದಲ್ಲಿ. ಅಂದರೆ ಹೇಗೆ ನಾವೆಲ್ಲ ಬ್ರಾಹ್ಮಣರಿಗೆ ಯಜ್ಞದಲ್ಲಿ ದಕ್ಷಿಣೆ ಕೊಡ್ತೇವೆ, ಅದು ಇವತ್ತು ಎಲ್ಲಿಗೆ ಬಂದು ನಿಂತಿದೆ ಅಂದರೆ ಅವನು ಮಾಡಿದ ಒಂದು ಕೆಲಸಕ್ಕೆ ಕೊಡುವ ಕೂಲಿ ಎಂಬ ರೀತಿಯಲ್ಲಿ ಬಂದು ನಿಂತಿದೆ. ಆ ಪುರೋಹಿತರು ಅದನ್ನು ಆ ಮಟ್ಟಕ್ಕೆ ತಂದಿಟ್ಟಿದ್ದಾರೆ, ದಕ್ಷಿಣೆ ಕೊಡುವವರು ಆ ಮಟ್ಟಕ್ಕೆ ತಿಳ್ಕೊಂಡ್ಬಿಟ್ಟಿದ್ದಾರೆ. ದಕ್ಷಿಣ ಎಂಬತಕ್ಕಂತಹ ಪದವು ಬಹಳ ಶ್ರೇಷ್ಠವಾದ ಪದ. ಯಜ್ಞ ಅಂದರೆ ಅದೊಂದು ವಿಶಿಷ್ಟವಾದಂತಹ ಅಪೂರ್ವವಾದಂಥ ಪುಣ್ಯ ಉತ್ಪತ್ತಿ ಮಾಡತಕ್ಕಂಥ ಕ್ರಿಯೆ. ಅದೊಂದು ನಾವು ಮನೆಯಲ್ಲಿ ಮಾಡತಕ್ಕಂತಹ ಮಿಷನ್ನಿಂದ ಮಾಡತಕ್ಕಂಥ ಒಂದು ವಸ್ತು ಅಲ್ಲ. ಮಿಷನಲ್ಲಿ ಮಾಡುವ, ಫ್ಯಾಕ್ಟ್ರಿಯಲ್ಲಿ ಮಾಡುವ ವಸ್ತು ಆಗಿದ್ದರೆ ಅದಕ್ಕೆ ಕೂಲಿ ಕೊಡ್ಬೋದು, ಅದನ್ನು ಮಾಡುವವನಿಗೆ. ಆದರೆ ಇದು ಹಾಗಲ್ಲ. ಐಹಿಕ ಮಾತ್ರ ಅಲ್ಲ, ಪಾರತ್ರಿಕವಾದಂತಹ ಫಲವನ್ನು ಕೊಡುವ, ಅದೃಷ್ಟ ಫಲವನ್ನು ಕೊಡತಕ್ಕಂತಹ ಒಂದು ವಿಶಿಷ್ಟವಾದಂತಹ ಕರ್ಮ ಯಜ್ಞ ಅಂದರೆ. ಆ ಯಜ್ಞವನ್ನು ಮಾಡತಕ್ಕಂಥ ವ್ಯಕ್ತಿ ಅವನು ಹೇಗೆ, ನಾವಿಲ್ಲಿ ಸಾಫ್ಟ್ವೇರ್ ಓದುವವನಿಗೆ ಒಂದು ಎಲೆಕ್ಟ್ರಾನಿಕ್ಸೋ ಇನ್ನೊಂದು ಓದಿರಬೇಕು ಆ ಥರ ಅಲ್ಲ. ಅವನು ವಿಶಿಷ್ಟವಾಗಿರತಕ್ಕಂಥ ಅಧ್ಯಯನ ಜೊತೆಯಲ್ಲಿ ಅವನಲ್ಲಿ ವಿಶೇಷವಾಗಿರತಕ್ಕಂಥ ಒಂದು ಬಲ ಇರಬೇಕು, ಆಚಾರ ವಿಚಾರಗಳಿರಬೇಕು, ಅವನಲ್ಲಿ ವಿಶೇಷವಾಗಿರತಕ್ಕಂತಹ ಒಂದು ಜಪ ತಪದ ಅನುಷ್ಠಾನದ ಬಲ ಇರಬೇಕು. ಹಾಗಿದ್ದಾಗ ಮಾತ್ರ ಅವನಿಗೆ ಯಜ್ಞವನ್ನು ಮಾಡತಕ್ಕಂಥ ಅಧಿಕಾರ ಪ್ರಾಪ್ತಿಯಾಗ್ತದೆ. ಇವತ್ತು ನಾವು ಹೋಮವನ್ನು ಮಾಡ್ತೇವೆ, ಬೆಳಿಗ್ಗೆ ಹೋಮವನ್ನು ಮಾಡ್ತೇವೆ, ಸಾಯಂಕಾಲ ಹೋಗಿ ಚೆನ್ನಾಗಿ ತಿಂದು ಬಿಡ್ತೇವೆ ಹೊರಗಡೆಯಲ್ಲಿ ಅಂತೇಳಿದರೆ ಅದು ಕೇವಲ ವ್ಯವಹಾರ, ಅದರಿಂದ ಏನು ಉತ್ಪತ್ತಿಯಾಗೋದಿಲ್ಲ. ಅವನು ದುಡ್ಡು ಕೊಡ್ತಾನೆ, ಇವನು ತಗೊಳ್ತಾನಷ್ಟೇ. ಯಜ್ಞ ಎಂಬತಕ್ಕಂತಹ ಕ್ರಿಯೆ ಮಾಡುವಾಗ ಅದಕ್ಕೆ ಮಾಡಿಸುವವನಿಗೆ ಎಚ್ಚರ ಬೇಕು, ಮಾಡುವವನಿಗೆ ಎಚ್ಚರ ಬೇಕು. ದಕ್ಷಿಣೆ ತಗೋತೇವೆ, ದುಡ್ಡು ಕೊಡ್ತಾರೆ, ಸಾವಿರಗಟ್ಟೆ ಕೊಡ್ತಾರೆ, ಕೈ ಹಾಕಿ ಕೊಡ್ತೇವೆ, ಕೈ ಕೊಡ್ತೇವೆ, ಕೈ ಕೊಟ್ಟುಬಿಡ್ತಾನೆ ಅವನು. ನಮ್ಮ ಕೈಯಲ್ಲಿ ಅವನು ದಕ್ಷಿಣೆಯನ್ನು ಇಟ್ಟಾಗ ಅದು ಅವನು ದಕ್ಷಿಣೆ ಇಡುವುದಲ್ಲ, ಆ ಯಜಮಾನನ ಪಾಪವನ್ನು ಇಡುವುದು. ಆ ಪಾಪ ಏನು ಮಾಡ್ತದೆ ಅಂದರೆ, ನಮ್ಮ ಅಂಗೈಯಲ್ಲಿ ಒಂದು ಅಗ್ನಿ ಇದೆ, ಆ ಅಗ್ನಿ ಯಜಮಾನನ ಕೊಟ್ಟ ದಕ್ಷಿಣೆಯಿಂದ ಅವನ ಪಾಪವನ್ನು ಆ ನಮ್ಮ ಕೈಯಲ್ಲಿದ್ದ ಅಗ್ನಿ ಸುಡ್ತದೆ. ಆ ಅಗ್ನಿ ಒಮ್ಮೆ ನಾವು ದಕ್ಷಿಣೆ ತಗೊಂಡ್ರೆ ಅಗ್ನಿ ಅಲ್ಲಿಗೆ ತಣ್ಣಗಾಗಿಬಿಡ್ತದೆ, ಆರಿಬಿಡ್ತದೆ. ಮತ್ತೆ ಜ್ವಲನೆ ಮಾಡಬೇಕು ಅಂದರೆ ನಾವು ಮತ್ತೆ ಗಾಯತ್ರಿ ಆದಿ ಜಪ ತಪ ಅನುಷ್ಠಾನ ಮಾಡಿದ ಮತ್ತೆ ಜ್ವಲನೆ ಆಗ್ತದೆ. ಅಗ್ನಿ ಇಲ್ಲದೇನೆ ಕೈಯಲ್ಲಿ ದಾನ ತಗೊಳ್ತಾ ಇದ್ದೇವೆ, ದಕ್ಷಿಣೆ ತಗೊಳ್ತಾ ಇದ್ದೇವೆ ಅಂತಾದರೆ ಆ ಪಾಪ ಹಾಗೆ ನಮ್ಮೊಳಗೆ ಬರ್ತಾನೇ ಇರ್ತದೆ, ಅದಕ್ಕೆ ಅವನ ಪಾಪ ನಮ್ಮನ್ನು ಬಂದ ಹಾಗೆ. ಆದ್ದರಿಂದ ದಕ್ಷಿಣ ಎಂಬತಕ್ಕಂಥದ್ದು ಭೋಗಕ್ಕೆ ನಮ್ಮ ಇಷ್ಟಾರ್ಥಗಳನ್ನು ಪರಿಪೂರ್ಣ ಮಾಡಲಿಕ್ಕೋಸ್ಕರವಾಗಿ ಇರತಕ್ಕಂಥ ದುಡ್ಡಲ್ಲ, ದ್ರವ್ಯವಲ್ಲ, ಅದು ಲಕ್ಷ್ಮಿಯ ಒಂದು ಸ್ವರೂಪ. ಯಜಮಾನನನ್ನು ಪವಿತ್ರಗೊಳಿಸಿ ಅವನನ್ನು ಶುದ್ಧೀಕರಿಸತಕ್ಕಂತಹ ಒಂದು ಲಕ್ಷ್ಮಿಯ ಸ್ವರೂಪ. ದಕ್ಷೇ ಇನಃ ಯಸ್ಯಾಹ ಸ ದಕ್ಷಿಣ ಅಂತ ಅಂದರೆ, ಇನಃ ಅಂದರೆ ಭಗವಂತ, ಅವನನ್ನು ದಕ್ಷ ಅಂದರೆ ಬಲಭಾಗ, ಭಗವಂತನನ್ನೇ ಬಲಭಾಗವನ್ನಾಗಿ ಮಾಡಿಕೊಂಡಂತಹ ಲಕ್ಷ್ಮಿಯ ಒಂದು ರೂಪ.
ಹೃದಯದಲ್ಲಿ ಕೂತಂತಹ ರೂಪ. ಮೂರುಂಟು ಲಕ್ಷ್ಮಿಯಿದ್ದು, ಯಜ್ಞದ ರೂಪ ಯಜ್ಞನಾಮಕ ಲಕ್ಷ್ಮಿ, ವೇದನಾಮಕ ಲಕ್ಷ್ಮಿ, ದಕ್ಷಿಣಾನಾಮಲಕ್ಷ್ಮಿ. ಯಜ್ಞ ನಾಮಕ ಲಕ್ಷ್ಮಿ ಅಂದರೆ ಭಗವಂತನ ಪಾದದ ಹತ್ರ ಕೂತದ್ದು. ವೇದದ ಅಭಿಮಾನಿಯಾದ ಲಕ್ಷ್ಮಿ ಅಂತೇಳಿದರೆ ಅವಳು ಭಗವಂತನ ತೊಡೆಯ ಮೇಲೆ ಕೂತದ್ದು. ದಕ್ಷಿಣಾನಾಮಕ ಲಕ್ಷ್ಮಿ ಅಂದರೆ ಭಗವಂತನ ಎದೆಯಲ್ಲೇ ಕೂತದ್ದು. ಹೀಗೆ ಮೂರು ವಿಧವಾದ ಲಕ್ಷ್ಮಿಯ ಆರಾಧನೆ. ಅದಕ್ಕೆ ಭಗವಂತ ಶ್ರೀಧರ, ಲಕ್ಷ್ಮಿಯನ್ನು ಧರಿಸಿದ್ದಾನಂದರೆ ನಮಗೆ ಫಲ ಕೊಡುವುದಕ್ಕೆ ಮೂರು ವಿಧವಾಗಿ, ಯಜ್ಞದಲ್ಲಿ ಯಜ್ಞ ಯಾಗ ಮಾಡಬೇಕು, ವೇದವನ್ನು ಹೇಳಬೇಕು, ದಕ್ಷಿಣೆಯನ್ನು ಕೊಡಬೇಕು. ಈ ಮೂರಿದ್ದಾಗ ಅದು ಯಜ್ಞ ಆಗ್ತದೆ. ಅದು ಜೀವನ ಯಜ್ಞನೂ ಆಗಬಹುದು, ಅಗ್ನಿಯಲ್ಲಿ ಮಾಡಿದ ಯಜ್ಞನೂ ಆಗಿರಬಹುದು. ನಾವು ಬದುಕುವುದೊಂದು, ಇದನ್ನೇ ನಮ್ಮ ಜೀವನವನ್ನೇ ಒಂದು ಯಜ್ಞ ಅಂತ ಕರೆದಿದ್ದಾರೆ ಉಪನಿಷತ್ತು ಹೇಳ್ತದೆ. ಪ್ರಾತಃ ಸಮನ, ಮಾಧ್ಯಾಹ್ನ ಸಮನ, ಸಾಯಂ ಸಮನ ಅಂತ ಮೂರು ವಿಧವಾದ ಯಜ್ಞ ನಮ್ಮದು ಈ ಜೀವನವೇ. ಈ ಯಜ್ಞದಲ್ಲಿ ಭಗವಂತನ ಮೂರು ರೂಪ, ಮಲಗಿದಂತಹ ರೂಪ, ಕೂತಂತಹ ರೂಪ, ಲಕ್ಷ್ಮಿಯನ್ನು ಹೊತ್ತಂತಹ ರೂಪ. ಅದರಲ್ಲಿ ಲಕ್ಷ್ಮಿಯ ಮೂರು ರೂಪ ಈ ಯಜ್ಞದಲ್ಲಿ ಬೇಕು ನಮಗೆ ಅನುಸಂಧಾನ. ಭಗವಂತನ ಪಾದದಲ್ಲಿ ಕೂತಂತಹ ಲಕ್ಷ್ಮಿಯ ರೂಪ, ಆ ಪಾದದಲ್ಲಿ ಕೂತ ಲಕ್ಷ್ಮಿಯ ರೂಪವನ್ನು ನಾವು ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೇಕು ಅಂತ ಹೇಳಿದರೆ, ಯಾವ ರೀತಿಯಾಗಿ ಲಕ್ಷ್ಮೀದೇವಿ ಎಷ್ಟೇ ಸೇವಕರಿದ್ದರೂ ಕೂಡ ತನ್ನ ಪತಿಯ ಸೇವೆಯನ್ನು ದೊಡ್ಡ ತನ್ನ ಭಾಗ್ಯ ಎಂದು ತಾನೇ ಕಾಲ ಬುಡದಲ್ಲಿ ಕೂತ್ಕೊಂಡು ಮಾಡ್ತಿದ್ದಾಳೋ ಅದರಂತೆ ಭಗವಂತನನ್ನು ನಾವು ಆರಾಧನೆ ಮಾಡಬೇಕು. ಇದು ಜೀವನ ಯಜ್ಞದಲ್ಲಿ ನಮ್ಮ ಪಾಠ. ಇನ್ನು ತೊಡೆಯಲ್ಲಿ ಕೂಡಿಸಿಕೊಂಡಂತಹ ಲಕ್ಷ್ಮೀದೇವಿ, ವೇದಾಭಿಮಾನಿಯಾಗಿ ಲಕ್ಷ್ಮೀದೇವಿ, ಭಗವಂತನ ತೊಡೆಯಲ್ಲಿ ಕೂಡುವಂಥ ಶಕ್ತಿ ಇರುವುದು ಇಬ್ಬರಿಗೆ ಮಾತ್ರ. ಎಡತೊಡೆಯಲ್ಲಿ ಲಕ್ಷ್ಮೀದೇವಿ, ಬಲತೊಡೆಯಲ್ಲಿ ಮುಖ್ಯ ಪ್ರಾಣದೇವರು. ಅಂದರೆ ವೇದದ ಅಭಿಮಾನಿನಿಯಾದಂತಹ ಲಕ್ಷ್ಮೀದೇವಿಯಿಂದ ವೇದದ ಜ್ಞಾನವನ್ನು ಮುಖ್ಯ ಪ್ರಾಣನ ಮುಖಾಂತರವಾಗಿ ನೀವು ಪಡೆಯಿರಿ. ಇದು ನಿಮ್ಮ ಜೀವನದ ಯಜ್ಞ. ಅದನ್ನು ತೋರಿಸಿಕೊಡಲಿಕ್ಕೆ ಭಗವಂತ ತೊಡೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿಕೊಂಡಿದ್ದಾನೆ. ವೇದದ ಜ್ಞಾನವನ್ನು ಪಡೆಯಿರಿ. ಆದರೆ ಹೇಗೆ ಪಡೆಯಿರಿ? ಮಧ್ವಾಚಾರ್ಯ ಮುಖಾಂತರ, ಮುಖ್ಯ ಪ್ರಾಣ ಮುಖಾಂತರ. ಅದಕ್ಕೆ ಬಲಭಾಗದಲ್ಲಿ ಪ್ರಾಣದೇವರು. ಹಾಗಾಗಿ ತೊಡೆಯಲ್ಲಿ ಲಕ್ಷ್ಮಿಯನ್ನು ಕೂಡಿಸಿದಂತಹ ಭಗವಂತನ ರೂಪದಿಂದ ನಮಗೆ ವೇದಜ್ಞಾನ ಪ್ರಾಪ್ತಿಯಾದರೆ, ಎದೆಯಲ್ಲಿಯೇ ಹೊತ್ತ ಭಗವಂತನನ್ನು ದಕ್ಷಿಣಾನಾಮಕಳಾಗಿರತಕ್ಕಂತಹ ಲಕ್ಷ್ಮೀದೇವಿ, ಅವಳ ಅನುಗ್ರಹದಿಂದ ಮೋಕ್ಷ ಪ್ರಾಪ್ತಿ. ಯಾಕೆ? ಭಗವಂತನ ಸಾಯುಜ್ಯ, ಭಗವಂತನ ಸಾಲೋಕ್ಯ, ಭಗವಂತನ ಸಾಮೀಪ್ಯ, ಭಗವಂತನ ಸಾರೂಪ್ಯ ರೂಪವಾದಂಥ ಮೋಕ್ಷವನ್ನು ಕೊಡತಕ್ಕೆ ಎದೆಯಲ್ಲಿ ಕೂತ ಆ ಲಕ್ಷ್ಮೀದೇವಿಯ ಸಹಿತನಾದ ಭಗವಂತನ ಅನುಗ್ರಹದಿಂದ ಸಾಧ್ಯ ಅಂತ. ಅದಕ್ಕೆ ದಕ್ಷಿಣೆಯನ್ನು ಕೊಡುವುದಂದರೆ ಪುರೋಹಿತರನ್ನು ಉದ್ಧಾರ ಮಾಡಿದಾಗಲ್ಲ, ನನ್ನ ಪಾಪವನ್ನು ಪರಿಹಾರ ಮಾಡಿಕೊಂಡು ಭಗವಂತನ ಲಕ್ಷ್ಮೀದೇವಿಯ ಅನುಗ್ರಹದಿಂದ ನಾನು ಶುದ್ಧನಾಗುವುದು ಅಂತ ಅರ್ಥ. ಯಾವಾಗ ಶುದ್ಧನಾಗ್ತಾನೆ? ದಕ್ಷಿಣೆಯನ್ನು ಪುರೋಹಿತರಿಗೆ ಕೊಟ್ಟಾಗ ಯಜ್ಞದ ಮುಖಾಂತರ ಅವನು ಶುದ್ಧನಾಗ್ತಾನೆ. ಬ್ರಹ್ಮಪುರಾಣ ಹೇಳ್ತದೆ, ಎಚ್ಚರಿಕೆ ಕೊಡ್ತದೆ, ಕರ್ಮ ಮುಗಿದು ಕೃಷ್ಣಾರ್ಪಣೆ ಬಿಡಬೇಕಾದರೆ ನಿಮಗೆ ಪುಣ್ಯ ಬರಬೇಕಾ ದಕ್ಷಿಣೆ ಕೊಡಬೇಕಂತೆ. ದಕ್ಷಿಣೆಯನ್ನು ನೀವು ಮತ್ತೆ ಕೊಡ್ತೇನೆ, ನಾಳೆ ಕೊಡ್ತೇನೆ, ಹೋಗುವಾಗ ಕೊಡ್ತೇನೆ ಅಂದರೆ ನೀವು ಅದು ಜಾಸ್ತಿ ಆಗ್ತಾ ಹೋಗ್ತದೆ ಅಂತ. ಆವಾಗ ಅದರದ್ದು ಇದು ಪ್ರಾಯಶ್ಚಿತ್ತ, ದಕ್ಷಿಣೆ ಕೊಡು ನೀವು ಅಷ್ಟು ಶೀಘ್ರವಾಗಿ ಕೊಡಬೇಕು, ನಿಮಗೆ ಪುಣ್ಯ ಬರಬೇಕು ಅಂದರೆ ಕೊಡಬೇಕು ಅಂತ. ಆದ್ದರಿಂದ ಯಾಕೆಂದರೆ ದಕ್ಷಿಣ ಎಂಬಂತಹ ಲಕ್ಷ್ಮಿಯ ಆರಾಧನೆ ಆ ರೀತಿಯಾಗಿ ನಡೆಯಬೇಕು. ಆದ್ದರಿಂದ ಮೂರು ರೂಪಿಯಾದಂತಹ ಲಕ್ಷ್ಮಿ, ಅದನ್ನು ಧರಿಸಿದವನು ಶ್ರೀಧರ. ನಮಗೆ ಕೇವಲ ಲಕ್ಷ್ಮಿಯನ್ನು ಮಾತ್ರ ನಾವು ಆರಾಧನೆ ಮಾಡಿದರೆ ಅವಳು ಚಂಚಲೆ. ಹೇಗೆ ಮಾಡಬೇಕು? ವಿಷ್ಣುನ ಸಹಿತಾಧ್ಯಾತ ಸಾಪಿ ತುಷ್ಟಿ ಪರಾಮೃಜೇತ್. ಶ್ರೀಧರನಾದಂತಹ ಭಗವಂತನನ್ನು ಆರಾಧನೆ ಮಾಡಿದಾಗ ಮಾತ್ರ ಆ ಲಕ್ಷ್ಮಿ ನಮ್ಮಲ್ಲಿ ಶಾಶ್ವತವಾಗಿರ್ತಾಳಂತೆ. ಈ ಶ್ರೀಧರನ ಅನುಗ್ರಹದಿಂದ ನಮಗೆ ಸಂಪತ್ತು ಪ್ರಾಪ್ತಿಯಾಗಲಿ. ಪ್ರಾಪ್ತಿಯಾದ ಸಂಪತ್ತು ಅದು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಕೃಷ್ಣನ ಮಾತು. ಯೋಗ ಅಂದರೆ ಅಪ್ರಾಪ್ತಸ್ಯ ಸಂಪ್ರಾಪ್ತಿ ಯೋಗ. ಯಾವುದೋ ಜನ್ಮಾಂತರದ ಪುಣ್ಯದಿಂದ ನಮಗೆ ಪ್ರಾಪ್ತಿ ಆಗ್ತದಲ್ವ, ಅದು ಯೋಗ. ಆದದ್ದು ಉಳಿಬೇಕು. ಪ್ರಾಪ್ತಸ್ಯ ಸಂರಕ್ಷಣಂ ಕ್ಷೇಮ. ಬಂದದ್ದು ಹಾಗೆ ಉಳಿದಿಂತ ಅದು ಕ್ಷೇಮ. ಅದು ಉಳಿಯುವ ಹಾಗೆ ಮಾಡತಕ್ಕಂಥವನು ಶ್ರೀಧರ. ಹಾಗಾಗಿ ಅಂತಹ ಶ್ರೀಧರದ ಅನುಗ್ರಹದಿಂದ ಒಳ್ಳೆಯ ಸಾತ್ವಿಕ ಸಂಪತ್ತು ಸಿಗಲಿ. ಅದರಿಂದ ನಾವು ಒಳ್ಳೆಯ ಪುಣ್ಯ ಕೆಲಸ ಮಾಡುವ ಹಾಗೆ ಮಾಡಿ ಆ ಮೂರು ರೂಪಿಯಾದ ಲಕ್ಷ್ಮಿಯ ಧರನಾದ ಭಗವಂತನ ಅನುಗ್ರಹ ನಮ್ಮ ಮೇಲೆ ಆಗಿ ಹೃದಯದಲ್ಲಿ, ಮುಖದಲ್ಲಿ, ಹೊರಗಡೆ ವ್ಯವಹಾರದಲ್ಲಿ ನಮಗೆ ಆ ಶ್ರೀಧರನ ಅನುಗ್ರಹ ಆಗಲಿ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು.